ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಅಸಿದವರಿಗೆ ಆಹಾರವನ್ನು ಕೊಡುವೆನು ರೀ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತೆರಡು ನೂರ ಐವತ್ತ ಮೂರು ಕರ್ತನು ಹನ್ನೆರಡು ಮಂದಿ ಅಪೋಸ್ತಲರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿಕೊಟ್ಟು ಮಾಡಲು ಹೇಳಿದ ಕಾರ್ಯಭಾರವನ್ನು ಅವರು ನೆರವೇರಿಸಿ ಹಿಂತಿರುಗಿ ಬಂದಿದ್ದರು ಅವರು ಹಿಂತಿರುಗಿ ಬರುವ ಸಮಯವು ನಿಗದಿಯಾಗಿತ್ತೆಂಬುವುದರಲ್ಲಿ ಸಂಶಯವಿಲ್ಲ ಮತ್ತು ಅವರು ಕೂಡಿ ಬರಲು ಕಫೆರ್ ನೋವು ನಿಗದಿತ ಸ್ಥಳವಾಗಿರುವ ಸಂಭವವಿತ್ತು ಏಸುವಿನ ಮತ್ತು ಆತನ ಅಪೋಸ್ತಲರ ಉಪಸ್ಥಿತಿಯು ಜನರಲ್ಲಿ ಗದ್ದಲವೆಬ್ಬಿಸಿತು ಈ ಸಮಯಕ್ಕೆ ನಮ್ಮ ಕರ್ತನ ಪ್ರಖ್ಯಾತಿಯು ಹೊರದೇಶಗಳಲ್ಲಿಯೂ ಹಬ್ಬಿತು ಯೇಸುವಿನ ಸೂಚನೆಯಂತೆ ಆ ಹನ್ನೆರಡು ಮಂದಿ ಆತನೊಡನೆ ಅಡವಿಯ ಏಕಾಂತ ಸ್ಥಳಕ್ಕೆ ಹೋದರು ಅಲ್ಲಿ ಅವರು ಪ್ರಶಾಂತವಾಗಿ ತಮ್ಮ ಸಂಗತಿಗಳ ವಿಷಯವಾಗಿ ವಿಚಾರ ವಿನಿಮಯ ಮಾಡಿಕೊಂಡು ಅಂದರೆ ಕಾರ್ಯಭಾರದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದರು ಅಲ್ಲದೆ ಅವರಿಗಾದ ಅನುಭವಗಳ ಸಂಬಂಧದಲ್ಲಿ ಅವರು ಕಲಿಯುವ ಪಾಠಗಳನ್ನು ಏಸುವು ಒತ್ತಿ ಹೇಳ ಬಯಸಿದ್ದನು ವಿಶ್ರಾಂತಿ ತೆಗೆದುಕೊಳ್ಳುವುದು ಅವರಿಗೆ ಪ್ರಯೋಜನಕರವಾಗಿರುವುದೆಂದು ನಮ್ಮ ಕರ್ತನು ತಿಳಿದಿದ್ದನು ಇದೇ ಪಾಠವು ಈ ದಿನಗಳಲ್ಲಿಯೂ ನಮಗೆ ಅನ್ವಯಿಸುವುದಿಲ್ಲವೇ ನಾವಿರುವುದು ಸಹ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಮಹತ್ತಾದ ಚಟುವಟಿಕೆಗಳಿಂದ ಆಯಾಸ ತರುವಂಥ ಕಾಲವಾಗಿರುವುದು ಕರ್ತನ ಜನರು ತಮ್ಮ ಜೀವಿತದ ಸಾಮಾನ್ಯ ವಿಷಯಗಳನ್ನು ಅಂದರೆ ಅವರಿಗೆ ಅಗತ್ಯವೂ ಗೌರವವೂ ಆದ ವಿಷಯಗಳನ್ನು ಒದಗಿಸಿಕೊಡಲು ಶ್ರಮಿಸುವುದರಲ್ಲಿ ಮತ್ತು ಶುಭ ವಾರ್ ವಾರ್ತೆಯನ್ನು ಹೇಳಿ ಒಡೆಯನ ಗುಣ ಅತಿಶಯಗಳನ್ನು ಪ್ರಚುರಗೊಳಿಸುವುದರಲ್ಲಿಯೂ ಅಲ್ಲದೆ ಆತನ ಪ್ರತ್ಯಕ್ಷತೆಯನ್ನು ಪ್ರಕಟಿಸುವುದರಲ್ಲಿ ಶ್ರಮಿಸುವುದರಲ್ಲಿಯೂ ಕ್ರಿಯಾಶೀಲರಾಗಿದ್ದ ಅವರಿಗೆ ಈ ಮಾತುಗಳ ಕಡೆಗೆ ಲಕ್ಷ್ಯ ಕೊಡುವ ವಿಶೇಷವಾದ ಅವಶ್ಯಕತೆ ಇರುವುದು ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ನಮ್ಮಲ್ಲಿ ಹಲವು ವಿಶೇಷವಾಗಿ ನಯಾಗರ ಎಂಬಲ್ಲಿ ಕಳೆದ ವರ್ಷ ನಡೆದ ಮಹಾ ಸಮ್ಮೇಳನದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಪುನಶ್ಚೇತನ ಹೊಂದಿರುವೆವು ಆದರೆ ವಿಶ್ರಾಂತಿಯು ಪ್ರಾಕ್ಯು ಪ್ರಾಮುಖ್ಯತೆಯ ಗುಣಲಕ್ಷಣಗಳ ವಿಷಯವಾಗಿ ಅಲ್ಲಿಯೂ ಸಾಕಷ್ಟು ಒತ್ತು ಕೊಟ್ಟು ಹೇಳಿರುವಂತೆ ಕಾಣುವುದಿಲ್ಲ ಆದುದರಿಂದ ನಾವು ಪ್ರಸ್ತುತ ವರ್ಷದಲ್ಲಿ ಎರಡು ಸಾಮಾನ್ಯ ಮಹಾ ಸಮ್ಮೇಳನ ನಡೆಸುವ ಯೋಜನೆಯನ್ನು ಹಾಕಿಕೊಂಡಿರುವೆವು ಅದರಲ್ಲಿ ಅಷ್ಟೇ ಸಂಖ್ಯೆಯ ಕೂಟಗಳಿದ್ದು ಅವುಗಳು ಈಗಿನ ಈಗಿನದಕ್ಕಿಂತಲೂ ಎರಡರಷ್ಟು ಸಂಖ್ಯೆಯ ದಿನಗಳಲ್ಲಿ ವ್ಯಾಪಿತವಾಗಿರುವ ಹಾಗೆ ಮಾಡಿ ಅಲ್ಲಿ ಅನ್ಯೋನ್ಯತೆ ವಿಚಾರ ವಿನಿಮಯ ಮತ್ತು ವಿಶ್ರಾಂತಿಗಳಿಗೆ ಉತ್ತಮವಾದ ಅವಕಾಶಗಳನ್ನು ನೀಡಲಾಗುವುದು ಈ ಸಮ್ಮೇಳನಗಳಲ್ಲಿ ಭಾಗವಹಿಸುವವರಿಗೆ ವಿಶೇಷವಾಗಿ ರೈಲು ಪ್ರಯಾಣದ ಖರ್ಚುಗಳಿಗೆ ಸಾಕಷ್ಟು ಹಣ ವ್ಯಯವಾದರೂ ಇವು ಆತ್ಮಿಕವಾಗಿ ಪುನಶ್ಚೇತನಗೊಳ್ಳಲು ಬಹು ಪ್ರಯೋಜನಕರಿಯ ಪ್ರಯೋಜನಕಾರಿಯಾಗಿರುವುದೆಂಬುದು ನಮ್ಮ ಅನುಭವ ಇದೇ ರೀತಿಯಲ್ಲಿರುವುದು ಒಂದು ದಿನದ ಸಮ್ಮೇಳನಗಳು ಅವು ಅಲ್ಪ ಪ್ರಮಾಣದಲ್ಲಿಯಾಗಿದ್ದರೂ ಸ್ವಲ್ಪ ಸಂಖ್ಯೆಯಲ್ಲಿರುವವರಿಗೆ ಪ್ರಯೋಜನಕರಿಯ ಪ್ರಯೋಜನಕಾರಿಯಾಗಿರುವವು ನಾವು ಆತ್ಮಿಕವಾಗಿ ಬಲಗೊಳ್ಳುವುದು ಪುನಶ್ಚೇತನ ಪಡೆಯುವುದು ಕೃಪೆ ಹೊಂದುವುದು ಇವುಗಳಿಗೆ ಖರ್ಚಾಗುವ ಹಣಕ್ಕಿಂತಲೂ ಈ ಸಂಗತಿಗಳನ್ನು ಅಮೂಲ್ಯವೆಂದು ಎಣಿಸುವುದು ಕರ್ತನಿಗೆ ಸಂತೋಷಕರವಾಗಿರುವುದೆಂಬುವುದು ನಮ್ಮ ನಂಬಿಕೆ ಹೀಗಿದ್ದರೂ ಇದು ದುಂದುತನ ಪೋಲುಗಾರಿಕೆ ಕರ್ತವ್ಯಗಳ ನಿರ್ಲಕ್ಷ್ಯ ಇಲ್ಲವೇ ಸಾಲಕ್ಕೆ ಸಿಕ್ಕಿಕೊಳ್ಳುವುದು ಇವುಗಳನ್ನು ಸೂಚಿಸಬಾರದು ಜನರೆಲ್ಲರೂ ಮೆಸಿಯನ ಬರುವಿಕೆಯನ್ನು ಎದುರು ನೋಡುತ್ತಿದ್ದರು ಆದರೆ ಜನರು ಕರ್ತನ ಉಪದೇಶಗಳಿಗಾಗಿ ಹಸಿವು ಉಳ್ಳವರಾಗಿದ್ದು ಮತ್ತು ದೋಣಿಯು ಹೋದ ದಾರಿಯ ಗುರುತನ್ನು ಹಿಡಿದುಕೊಂಡು ಅನೇಕರು ಕಾಲು ನಡಿಗೆಯಲ್ಲಿ ಮತ್ತು ಕೆಲವರು ಓಡುತ್ತಾ ಬಂದು ಕರ್ತನು ಇದ್ದ ದೋಣಿಯು ಬಂದು ದಡ ಸೇರುವುದನ್ನು ಕಾಯುತ್ತಿದ್ದರು ತಾನು ಏಕಾಂತಕ್ಕೆ ಬಂದು ವಿಶ್ರಮಿಸಿಕೊಳ್ಳಲು ಮಾಡಿದ ಪ್ರಯತ್ನಕ್ಕೆ ತಾನು ಈಗಾಗಲೇ ಅಧಿಕವಾಗಿ ಉಪಕಾರ ಮಾಡಿರುವ ಜನರ ಮಧ್ಯಪ್ರವೇಶದಿಂದ ಅಡ್ಡಿಯಾಯಿತೆಂದು ಕರ್ತನು ಕೋಪಗೊಂಡನು ಇಲ್ಲ ಇದಕ್ಕೆ ಆತನು ಹೃದಯ ಪೂರ್ವಕವಾಗಿ ಉಳ್ಳವನಾಗಿದ್ದನು ಆತನು ಜನರನ್ನು ನೋಡಿ ಅವರ ಬಗ್ಗೆ ಕನಿಕರಪಟ್ಟನು ಯಾಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತಿದ್ದರು ಸ್ನಾನಿಕನಾದ ಯೋಹಾನನು ದೇವರ ರಾಜ್ಯವು ಬರುವುದನ್ನು ಸಾರುತ್ತಿದ್ದನು ಯೇಸುವು ದೇವರ ರಾಜ್ಯವನ್ನು ಕುರಿತಾಗಿ ಸಾದೃಶ್ಯವಾದ ಸಾಮ್ಯಗಳನ್ನು ಹೇಳಿಕೊಡುತ್ತಿದ್ದನು ಜನರು ಅದನ್ನು ಅಸ್ಪಷ್ಟವಾಗಿ ಗ್ರಹಿಸಿಕೊಂಡಿದ್ದರು ಆತನು ಇಬ್ಬಿಬ್ಬರಾಗಿ ಕಳುಹಿಸಿದ ಶಿಷ್ಯರು ಮಾನಸಾಂತರವನ್ನು ದೇವರ ಮತ್ತು ದೇವರ ರಾಜ್ಯಕ್ಕಾಗಿ ಸಿದ್ಧರಾಗಿರುವುದನ್ನು ಸಾರಿದ್ದರು ಅರಸನಾದ ಯರೋದನು ದುಷ್ಟತನದಲ್ಲಿ ಜೀವಿಸುವವನಾಗಿ ಶ್ರೇಷ್ಠ ಪ್ರವಾದಿಗಳಲ್ಲಿ ಒಬ್ಬನಾಗಿದ್ದ ಸ್ನಾನಿಕನಾದ ಯೋಹಾನನ ತಲೆಯನ್ನು ಒಯಿಸುವ ಹಂತಕ್ಕೆ ಹೋಗಿದ್ದನು ಮತ್ತು ಅನಂತರದಲ್ಲಿ ಅವನು ತಾನು ತ್ಯಜಿಸಿದ ಹೆಂಡತಿಯ ತಂದೆಯೂ ಅರೇಬಿ ದೇಶದ ಅರಸನೂ ಆದ ಅರೇತನ ಮೇಲೆ ಯುದ್ಧಕ್ಕೆ ಹೋಗಿದ್ದನು ತನ್ನ ಸೈನ್ಯವು ಸೋಲನ್ನು ಹೊಂದಿ ಜನರಲ್ಲಿ ಬಹುಮಟ್ಟಿನ ಗೊಂದಲ ಮತ್ತು ಉದ್ರೇಕಗಳು ಉಂಟಾಗಿದ್ದವು ಈ ಸಂಕಷ್ಟಗಳ ಪರಿಣಾಮವೇನಾಗಬಹುದು ಹಾಗೂ ದೇವರ ರಾಜ್ಯವು ಎಂದು ಮತ್ತು ಹೇಗೆ ಸ್ಥಾಪನೆಯಾಗಬಹುದು ಎಂದು ಜನರು ಆಶ್ಚರ್ಯಪಡುತ್ತಿದ್ದರು ಏಸುವು ನಿಜವಾಗಿಯೂ ಮೆಸಿಯನೋ ಅಲ್ಲವೋ ಮತ್ತು ಶೀಘ್ರದಲ್ಲೇ ಆತನು ತನ್ನನ್ನು ರಾಜನನ್ನಾಗಿ ಪ್ರಕಟ ಮಾಡಿಕೊಂಡು ಸ್ವಯಂ ಸೇವಕರು ಸೈನಿಕರು ಮುಂತಾದವರಿಗಾಗಿ ಕರೆ ಮಾಡುವನು ಎಂದು ಪ್ರಶ್ನೆ ಮಾಡುತ್ತಿದ್ದರು ಜನರು ಈ ವಿಷಯವಾಗಿ ಬಹುವಾಗಿ ಚಿಂತೆಗೊಳಗಾಗಿದ್ದುದು ಸ್ಪಷ್ಟವಾಗಿತ್ತು ಮತ್ತು ಇದಾದ ಕೆಲವು ದಿನಗಳ ನಂತರವೇ ಯೇಸುವು ಜನರು ದೇವರ ಯೋಜನೆಗೆ ಮತ್ತು ತನ್ನ ಕಾರ್ಯಸೂಚಿಗೆ ವಿರೋಧವಾಗಿ ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಾರೆಂದು ತಿಳಿದು ಆ ಸುತ್ತಮುತ್ತಲ ಪ್ರದೇಶದಲ್ಲಿನ ಬಹಿರಂಗ ಸೇವೆಯಿಂದ ತನ್ನನ್ನು ಕೆಲವು ಸಮಯದ ಮಟ್ಟಿಗೆ ಹಿಂದೆಗೆದುಕೊಂಡಿದ್ದನ್ನು ನಾವು ತಿಳಿದಿದ್ದೇವೆ ತನಗೆ ವಿಶ್ರಾಂತಿಯನ್ನು ಬಯಸಿದ್ದಾಗ್ಯೂ ನಮ್ಮ ಕರ್ತನು ಜನರಿಗೆ ಉಪದೇಶ ಮಾಡದೆ ಇರುವುದನ್ನು ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ ಆತನು ಒಳ್ಳೆಯ ಕುರುಬನಾಗಿದ್ದು ತನ್ನ ಕಾರ್ಯಭಾರವನ್ನು ನೆರವೇರಿಸಲು ಎಲ್ಲ ಕಾಲಗಳಲ್ಲಿಯೂ ಸಿದ್ಧನಾಗಿರುತ್ತಿದ್ದನು ಕುರಿಗಳಿಗಾಗಿ ತನ್ನ ಜೀವಿತದ ಪ್ರತಿಯೊಂದು ಅಂಶವನ್ನು ಅರ್ಪಣೆ ಮಾಡಲು ಅಂದರೆ ಕೇವಲ ಕಲ್ವಾರಿಯಲ್ಲಿ ಮಾತ್ರವಲ್ಲದೆ ತನ್ನ ಯಜ್ಞಾರ್ಪಣೆಯು ಬ ಭವ್ಯವಾದ ಮುಕ್ತಾಯದ ಹಂತವನ್ನು ತಲುಪುವವರೆಗೂ ದಿನ ದಿನವೂ ಗಂಟೆ ಗಂಟೆಗೂ ಅದನ್ನು ನೆರವೇರಿಸುತ್ತಾ ಬಂದಿದ್ದನು ಇದೇ ಕರ್ತನ ನಿಜವಾದ ಶಿಷ್ಯರೆಲ್ಲರ ಮನೋಭಾವವು ಆಗಿರಬೇಕು ಕರ್ತನ ಮಾತನ್ನು ಆಹಾರವನ್ನಾಗಿ ಮಾಡಿಕೊಂಡು ಮತ್ತು ಆತನ ಮಾರ್ಗದರ್ಶನವನ್ನು ಅನುಸರಿಸುವವರಾಗಿ ಅವರು ಕರ್ತನ ವಿಷಯವಾದ ಪರಿಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಮತ್ತು ಪ್ರೀತಿಯಲ್ಲಿಯೂ ಬೆಳೆಯುತ್ತಾ ಬಂದು ಕರ್ತನ ಪವಿತ್ರಾತ್ಮದಲ್ಲಿ ಅಧಿಕ ಅಧಿಕವಾಗಿ ಪಾಲನ್ನು ಹೊಂದುತ್ತಾ ಬಂದ ಹಾಗೆಲ್ಲ ಈ ಮನೋಭಾವದಲ್ಲಿಯೂ ಹೆಚ್ಚುತ್ತಾ ಬರಬೇಕು